ಅಂಕೋಲಾದ ಶಿರೂರು ಗುಡ್ಡ ಕುಸಿತ ದುರಂತ. ದುರಂತದಲ್ಲಿ 11 ಹೆಚ್ಚು ಮಂದಿ ಮೃತಪಟ್ಟಿರುವ ಶಂಕೆ ಇದೆ. ಕುಸಿದ ಗುಡ್ಡದ ಅಡಿ 15 ಅಧಿಕ ಮಂದಿ ಸಿಲುಕಿದ್ದಾರೆ ಅಂತ ಅನುಮಾನಿಸಲಾಗ್ತಾ ಇದೆ. ಈ ಭಯಾನಕ ದುರಂತ ನಡೆದದ್ ಹೇಗೆ? ಹಾಗಾದ್ರೆ ಗುಡ್ಡದ ಅಡಿಯಲ್ಲಿ, ಅಂದ್ರೆ ಗುಡ್ಡ ಕುಸಿತ ಏನಾಗಿದೆ, ಆ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡವರ ಸಂಖ್ಯೆ ಈಗ ಅಧಿಕ ಆಗಿದೆ. 15 ಅಧಿಕ ಮಂದಿ ಸಿಲುಕೊಂಡಿದ್ದಾರೆ ಅಂತ ಅಂದಾಜಿಸಲಾಗ್ತಾ ಇದೆ. ಈ ಭಯಾನಕ ದುರಂತ ನಡೆದದ್ದಾದ್ರೂ ಹೇಗೆ? ಹಾಗಾದ್ರೆ ಗುಡ್ಡವನ್ನೇ ಕತ್ತರಿಸಿ ಶಿರೂರು ಬಳಿ ಹೆದ್ದಾರಿ ನಿರ್ಮಾಣ ಮಾಡಲಾಗಿದೆ. ಸುಮಾರು 500 ಗುಡ್ಡ ಕತ್ತರಿಸಿದ್ದ ಗುತ್ತಿಗೆದಾರರು. ಕಳೆದೆರಡು ದಿನಗಳಿಂದ ಅಂಕೋಲಾ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಮಣ್ಣು ಸಡಿಲಗೊಂಡು ಬೃಹತ್ ಗುಡ್ಡ ಕುಸಿದಿದೆ. ರಸ್ತೆಯಿಂದ 50 ದೂರದಲ್ಲಿದ್ದ ಡಾಬಾದ ಮೇಲೇನೆ ಗುಡ್ಡ ಕುಸಿದಿದೆ. ಡಾಬಾದಲ್ಲಿ 7 ಕೆಲಸ ಮಾಡ್ತಾ ಇದ್ರು. ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಡಾಬಾ ಬಳಿ ಬಂದು ನಿಂತಿದ್ದ ಟ್ಯಾಂಕರ್, ಡಾಬಾ ಮತ್ತು ಟ್ಯಾಂಕರ್ ಮೇಲೇನೆ ಗುಡ್ಡದ ಮಣ್ಣು ಕುಸಿಯಿತು. ಮಣ್ಣು ಕುಸಿದ ರಭಸಕ್ಕೆ ಪಕ್ಕದಲ್ಲೇ ಇದ್ದ ಗಂಗಾವಳಿ ನದಿಗೆ ಟ್ಯಾಂಕರ್ ಬಿದ್ದಿದೆ. ಡಾಬಾ ಮತ್ತು ಟ್ಯಾಂಕರ್ನಲ್ಲಿದ್ದವರು ನದಿ ಪಾಲಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಒಟ್ಟು ಎಷ್ಟು ಜನ ಸತ್ತಿದ್ದಾರೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ನದಿಗೆ ಟ್ಯಾಂಕರ್ ಬಿದ್ದ ರಭಸಕ್ಕೆ ಬೃಹತ್ ಅಲೆ, ಗಂಗಾವಳಿ ನದಿ ಮತ್ತೊಂದು ದಡಕ್ಕೆ ಅಪ್ಪಳಿಸಿದೆ ನೀರು. ಮತ್ತೊಂದು ದಡದಲ್ಲಿದ್ದ 2 ಈಗ ನೀರು ಪಾಲಾಗಿದೆ ಅನ್ನೋದು ವರದಿಯಾಗ್ತಾ ಇದೆ. ಇನ್ನು ನೀರು ಪಾಲಾದ 2 ಎಷ್ಟು ಜನರಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ನೀರು ಪಾಲಾದವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಒಟ್ಟು 11 ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಅಂತ ಶಂಕಿಸಲಾಗ್ತಾ ಇದೆ. ಗುಡ್ಡ ಕುಸಿಯುವ ಒಂದು ರಭಸ, ಅಂದರೆ ಗುಡ್ಡದ ಕೆಳಗಡೆ ಒಂದು ಡಾಬಾ ಇರುತ್ತೆ, ಆ ಡಾಬಾದಲ್ಲಿ ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ನಿಖರವಾದ ಮಾಹಿತಿ ಸಿಗ್ತಾ ಇಲ್ಲ. ಒಂದು ಅಂದಾಜಿನ ಪ್ರಕಾರ 7 ಇದ್ರು ಅಂತ. ಇನ್ನು ಟ್ಯಾಂಕರ್ನಲ್ಲಿದ್ದ ಜನ ಎಷ್ಟು ಅನ್ನೋದ್ರ ಬಗ್ಗೆಯೂ ಕೂಡ ಸರಿಯಾದ ಮಾಹಿತಿ ಇಲ್ಲ. ಅವರೆಲ್ಲರೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಹಾಗಾಗಿ ಗಂಗಾವಳಿ ನದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ನೀರು ಪಾಲಾದವರಿಗಾಗಿ ಶೋಧಿಸಲಾಗ್ತಾ ಇದೆ. ಒಂದ್ ಕಡೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಮತ್ತೊಂದ್ ಕಡೆ ಹೆದ್ದಾರಿ ಮೇಲೆ ಬಿದ್ದಂತಹ ಮಣ್ಣು ಅದನ್ನ ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ. ಗುಡ್ಡವನ್ನೇ ಕತ್ತರಿಸಿ ಅಲ್ಲಿ ರಸ್ತೆ ಮಾಡಲಾಗಿರೋದೇ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಗುಡ್ಡವನ್ನೇ ಕತ್ತರಿಸಿ ಶಿರೂರು ಬಳಿ ಹೆದ್ದಾರಿಯನ್ನ ನಿರ್ಮಾಣ ಮಾಡಿದ್ದಾರೆ. ಕಳೆದೆರಡು ದಿನದಿಂದಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಅಂಕೋಲಾ ಭಾಗದಲ್ಲಿ. ಭಾರಿ ಮಳೆಯ ಹಿನ್ನೆಲೆ ಮಣ್ಣು ಸಡಿಲಗೊಂಡಿದೆ, ಗುಡ್ಡ ಕುಸಿದಿದೆ. ಗುಡ್ಡ ಕುಸಿದಂತಹ ಸ್ಥಳದಲ್ಲಿ ಡಾಬಾ ಇತ್ತು. ಡಾಬಾದಲ್ಲಿ ಸುಮಾರು 7 ಇದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಟ್ಯಾಂಕರ್. ಈಗ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದ ದೃಶ್ಯ ಅದು. ವಾಹನದಲ್ಲಿ ಹೋಗ್ಲಿಕ್ಕಾಗಲಿಲ್ಲ, ಅಂದರೆ ಕಾರ್ನಲ್ಲಿ ಹೋಗೋದಕ್ಕೆ ಆಗದೇ ಇರುವಂತಹ ಸಂದರ್ಭ ಅಲ್ಲಿದೆ. ಹಾಗಾಗಿ ಲಾರಿಯಲ್ಲಿಯೇ ಜಿಲ್ಲಾಧಿಕಾರಿ, SP ಎಲ್ಲರೂ ಕೂಡ ಘಟನಾ ಸ್ಥಳಕ್ಕೆ ತೆರಳಿದರು. ದುರಂತ ನಡೆದ ಸ್ಥಳಕ್ಕೆ ಅಧಿಕಾರಿಗಳು ಲಾರಿಯಲ್ಲಿಯೇ ಹೋದರು, ಪರಿಶೀಲನೆಯನ್ನು ಮಾಡಿದ್ರು. ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದರ ಮಾಹಿತಿಯನ್ನು ಪಡೆದುಕೊಂಡ್ರು. ಜೊತೆಗೆ ತ್ವರಿತಗತಿಯಲ್ಲಿ ಕೆಲಸ ಆಗಬೇಕು ಅಂತ ಸೂಚನೆ ಕೂಡ ನೀಡಿದರು. ಗುಡ್ಡವನ್ನು ಕತ್ತರಿಸಿ ಹೆದ್ದಾರಿ ನಿರ್ಮಾಣ ಮಾಡಿರೋದೇ ಈ ಅನಾಹುತಕ್ಕೆ ಕಾರಣ ಅಂತ ಸ್ಥಳೀಯರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತರ ಸಂಖ್ಯೆ ಹೆಚ್ಚು ಆಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಸುಮಾರು 500 ಗುಡ್ಡ ಕತ್ತರಿಸಿ ಗುತ್ತಿಗೆದಾರರು ಅಲ್ಲಿ ಹೆದ್ದಾರಿಯನ್ನು ನಿರ್ಮಿಸಿದ್ದಾರೆ. ಭಾರಿ ಮಳೆ ಆಗ್ತಾ ಇದೆ. ಕಳೆದ 15 ಕೂಡ ನಿರಂತರ ಮಳೆ ಸುರಿತಾ ಇದೆ. ಅದರಲ್ಲೂ 2 ಮಳೆಯ ಪ್ರಮಾಣ ಜಾಸ್ತಿ ಆಗಿದೆ. ಹೆದ್ದಾರಿಯ ಮೇಲೇನೆ ಗುಡ್ಡ ಕುಸಿದಿದೆ.
ಅಲ್ಲಿಯೇ ಡಾಬಾ ಇತ್ತು, ಡಾಬಾದ ಮೇಲೇನೆ ಗುಡ್ಡ ಕುಸಿದಿರುವಂಥದ್ದು. ಡಾಬಾದಲ್ಲಿ ಸುಮಾರು 7 ಜನ ಇದ್ರು ಅಂತ ಹೇಳಲಾಗ್ತಾ ಇದೆ. ಅವರೆಲ್ಲರೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ರಾಜ್ಯದಲ್ಲಿ ಮುಂಗಾರಿನ ಅಬ್ಬರ ಬಹಳ ಜೋರಾಗಿದೆ. ಎರಡು ದೃಶ್ಯವನ್ನ ನೋಡ್ತಾ ಇದ್ದೀರಿ, ಒಂದು ಉತ್ತರ ಕನ್ನಡದಲ್ಲಿ ಆಗ್ತಾ ಇರುವಂತಹ ರಕ್ಷಣಾ ಕಾರ್ಯಾಚರಣೆ, ಮತ್ತೊಂದು ಉಡುಪಿಯಲ್ಲಿ ಹಲವು ಗ್ರಾಮಗಳು ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗಿವೆ, ಸಂಪರ್ಕ ಕಡಿತಗೊಂಡಿದೆ. ಎಲ್ಲಿ ನೋಡಿದರಲ್ಲೂ ನೀರೋ ನೀರು, ಗ್ರಾಮಗಳೇ ಕಾಣಿಸ್ತಾ ಇಲ್ಲ, ಮನೆಗಳು ಕಾಣಿಸ್ತಾ ಇಲ್ಲ, ಮನೆಗಳು ಸಂಪೂರ್ಣ ಜಲಾವೃತಗೊಂಡಿದ್ದಾವೆ. ಅವರನ್ನು ಬೇರೆ ಕಡೆಗೆ ಸ್ಥಳಾಂತರಿಸುವ ಕೆಲಸ ಆಗ್ತಾ ಇದೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.